ವೀಕ್ಷಕರೇ, ಇವತ್ತು ಒಂದು ಸಣ್ಣ ಕಥೆನ ಹೇಳ್ತೀನಿ ಕೇಳಿ. ಮನುಷ್ಯನಿಗೆ ಆಸೆ ಅನ್ನೋದು ಸರ್ವಸಾಮಾನ್ಯ. ಕೆಲವರು ಅದನ್ನ ಸುಲಭವಾಗಿ ಪೂರೈಸಿಕೊಳ್ತಾರೆ, ಇನ್ ಕೆಲವರು ಪೂರೈಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ನಮ್ ದೇವು ಕಥೆನೂ ಕೂಡ ಇದಕ್ಕೇನು ಹೊರತಾಗಿಲ್ಲ. ಇವನಿಗೆ ತನ್ನದೇ ಆದ ಸೈಕಲ್ ತಗೊಳ್ಬೇಕು ಅಂತ ಆಸೆ ಇರುತ್ತೆ. ತನ್ನ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಾನೆ. ಪೇಪರ್ ಬ್ಯಾಗ್ ಗಳನ್ನ ರೆಡಿ ಮಾಡಿ ಅದನ್ನ ಮಾರಾಟ ಮಾಡಿ ಬಂದ ಹಣವನ್ನು ಕೂಡಿಡ್ತಾ ಹೋಗ್ತಾನೆ. ಹಸಿನಾಳ ಸ್ನೇಹ ಬೆಳೆಸಿ ಅವಳ ಅಪ್ಪನಿಂದ ಸೈಕಲ್ ಓಡಿಸುವುದನ್ನ ಕಲಿತಾನೆ. ಇನ್ನೇನು ಸೈಕಲ್ ನ ತಗೊಳ್ಬೇಕು ಅನ್ನೋ ಅಷ್ಟರಲ್ಲಿ ಅವನಪ್ಪ ಕೂಡಿಟ್ಟ ಹಣವನ್ನು ತನ್ನ ಚಟಕ್ಕಾಗಿ ಅಮ್ಮನ ಜೊತೆಯಲ್ಲಿ ಜಗಳವಾಡಿ ಹಣವನ್ನು ಹೊತ್ಕೊಂಡು ಹೋಗ್ತಾನೆ. ಮತ್ತೆ ದೇವು ಹಣವನ್ನು ಹೊಂದಿಸ್ತಾನ, ಸೈಕಲ್ ತಗೊಳ್ತಾನ ಅನ್ನೋದೇ ದೇವರು ಕನಸು ಚಿತ್ರದ ಕಥೆಯಾಗಿದೆ. ಮಿಲೇನಿಯಂ ಪ್ರೊಡಕ್ಷನ್ ಬ್ಯಾನರ್ ನಲ್ಲಿ ಸುರೇಶ್ ಲಕ್ಕೂರ್ ನಿರ್ದೇಶನದಲ್ಲಿ ತಯಾರಾದ ದೇವರ ಕನಸು ಸಿನಿಮಾ ಇದೀಗ ಪ್ರತಿಷ್ಠಿತ ಕಾನ್ ಸಿನಿಮೋತ್ಸವಕ್ಕೆ ಆಯ್ಕೆಯಾಗಿದೆ. ಅಂತಾರಾಷ್ಟ್ರೀಯ ಸಿನಿಮೋತ್ಸವಗಳಿಗೆ ಕಾಲಿಡುತ್ತಿದೆ. ಮೊದಲ ಹೆಜ್ಜೆಯಾಗಿ ಪ್ರತಿಷ್ಠಿತ ಕಾನ್ ಚಿತ್ರೋತ್ಸವದ ಅವಕಾಶ ಸಿಕ್ಕಿದ್ದು ಇನ್ನೇನು ಮೇ ಅಂತ್ಯದಲ್ಲಿ ಚಿತ್ರ ಪ್ರದರ್ಶನವಾಗಲಿದೆ. ಇನ್ನು ಈ ಸಿನಿಮಾದ ಮತ್ತೊಂದು ವಿಶೇಷ ಏನೆಂದರೆ ದೇವರು ಕನಸು ಚಿತ್ರಕ್ಕೆ ಪ್ಯಾನ್ ಇಂಡಿಯಾ ತಂತ್ರಜ್ಞರು ಕೆಲಸ ಮಾಡಿರುವುದು ವಿಶೇಷ. ಜಯಕುಮಾರ್, ಸಿ ಶೇಖರ್ ನಿರ್ಮಾಪಕರು, ಹಾಗೆ ಗಂಗಾಧರ್, ಶಂಕರ್, ಸಿ ಸುಬ್ಬಯ್ಯ ಸಹ ನಿರ್ಮಾಪಕರಾಗಿದ್ದಾರೆ.